ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ವ್ಯೂವರ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಡೇ 8 ಒನ್ ಡೇ ವೇಸ್ಟ್ ಆಯಿತು ಇಲ್ಲೇ. ಆ್ಯಂಡ್ ಲಕ್ಕಿಲಿ ಟ್ರಯಂಫ್ ಟೈಗರ್ ಇವಾಗೇನೋ ಒಂದು ಟೆಂಪ್ರರಿ ಫಿಕ್ಸ್ ಮಾಡಿದ್ದೀವಿ. ಸೊ ರಾಯಲ್ ಎನ್ಫೀಲ್ಡ್ ಎರಡು ಬೈಕ್ ರೆಂಟ್ ಮಾಡಿದ್ದು ಅಲ್ಲೇ ಬಿಟ್ಬಿಟ್ಟಿದ್ದೀವಿ, ಯಾಕಂದರೆ ಹೆಚ್ ಪಿ ಗಾಡಿ ಬಿಡಲ್ಲ ಅಲ್ಲಿ. ಲದಾಖ್ ಎಂಟ್ರ್ ಆಗೋವಾಗ ಹೆಚ್ ಪಿ ಗಾಡಿ ಬಿಟ್ಬಿಡ್ಬೇಕು. ಸೊ ಅಲ್ಲೆಲ್ಲೋ ಬಿಡೋ ಬದಲು ಇದು ಗೊತ್ತಿರೋರ್ದೇ ಅಂತೆ. ಸೊ ಇಲ್ಲೇ ಬಿಟ್ಬಿಡ್ತಾ ಇದ್ದೀವಿ. ಸಂಸ್ಕಾರ ವ್ಯಾಲಿ ಇಲ್ಲ, ಎಲ್ಲರೂ ನಾರ್ಮಲ್ ಲೇ ರೋಡಲ್ಲೇ ಹೋಗ್ತಾ ಇದ್ದೀವಿ. ಇವತ್ತಿರೋದು ನಾವು ಜಿಸ್ಪಾ ಟು ಸರ್ಚು. ಜಸ್ಟ್ 75 ಕಿಲೋಮೀಟರ್ಸ್, ಒಂದು 3 ಅವರ್ ಆಗುತ್ತೆ. ಒಂದು ದೊಡ್ಡ ವಾಟರ್ ಕ್ರಾಸಿಂಗ್ ಇದೆಯಂತೆ. ಅದೆಲ್ಲ ಮುಗಿಸ್ಕೊಂಡು ಇವತ್ತು ಸರ್ಚು ಅಲ್ಲಿ ಸ್ಟೇ ಮಾಡಿ ನಾಳೆ ಸರ್ಚು ಟು ಲೇ. ಆ್ಯಂಡ್ ಇವತ್ತು ನಮ್ಮ ಬೈಕ್ 10,000 ಆಗೋಗುತ್ತೆ ಅಲ್ಲಿ ಹೋಗೋಷ್ಟರಲ್ಲಿ. ಜರ್ನಿ ಸ್ಟಾರ್ಟ್ ಟು ಸರ್ಚು 14,500 ಫೀಟ್ ಅಬೌವ್ ಸೀ ಲೆವೆಲ್. ಇಲ್ಲಿರೋದು 10,890 ಫೀಟ್ ಆಲ್ಟಿಟ್ಯೂಡ್. ಸೊ ಇನ್ನು ಮುಂದಕ್ಕೆ ಸಿಗ್ನಲ್ಲೂ ಇರಲ್ಲ. 2 ಡೇಸ್ ಮನೆಯಲ್ಲೆಲ್ಲ ಫೋನ್ ಮಾಡಿ ಹೇಳಿಬಿಟ್ಟಿದ್ದೀವಿ ಸಿಗ್ನಲ್ ಇರೋದಿಲ್ಲ, ಲೇ ರೀಚ್ ಆದಮೇಲೇ ಇನ್ನು ಸಿಗ್ನಲ್ ಬರೋದು ಅಂತ. ಸೊ ಲೇ ರೀಚ್ ಆದಮೇಲೇ 2 ದಿವಸ ವಿತೌಟ್ ನೆಟ್ವರ್ಕ್ ಕನೆಕ್ಟಿವಿಟಿ. ಈ ಥರ ಬ್ಯಾಡ್ ಪ್ಯಾಚೆಲ್ಲ ಆರಾಮಾಗಿ ಹೋಗ್ಬಿಡ್ಬೋದು. ಆ್ಯಂಡ್ ಸೀರಿಯಸ್ಲಿ ಆ ಬ್ಯಾಕಪ್ ವೆಹಿಕಲ್ ಏನಾದರೂ ಇಲ್ಲ ಅಂದಿದ್ರೆ ನಮ್ಮ ಪರಿಸ್ಥಿತಿ ಏನೋ. ನೆನ್ನೆ ನೆಟ್ವರ್ಕ್ ಇಲ್ಲ, ಜನ ಇಲ್ಲ, ಅಷ್ಟೇ. ಅಲ್ಲೇ ಯಾರ್ದೋ ಒಂದು ಟಾರ್ ಗಾಡಿಗಳು ಓಡಾಡ್ತಾ ಇತ್ತು, ಟಿಪ್ಪರ್ಗಳು, ಅದರಲ್ಲಿ ಹಾಕಿ ಕಳಿಸ್ಬೇಕಾಯಿತು. ಆ್ಯಂಡ್ ನಾವು ಹಂಗೆ ರಿಟರ್ನ್ ಬರಬೇಕಾಯಿತು. ಸೊ ಶಿಂಕುಲ ಪಾಸ್ ಮಾಡೋರೆಲ್ಲ ಆಲ್ಮೋಸ್ಟ್ ಇಟ್ಕೊಂಡು ಇರ್ತಾರಂತೆ, ಏನೋ ಗೊತ್ತಿಲ್ಲ, ಬಟ್ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಇವತ್ತು ಇವರೆಲ್ಲ ಮಾಡಿಬಿಟ್ಟು ಬಂದರು ಬೆಳಗ್ಗೆ ಶಿಂಕುಲ ಪಾಸ್. ನಾನು ಹೋಗಿಲ್ಲ, ನನಗೆ ಅದು ಪ್ಲ್ಯಾನಲ್ಲಿ ಇರಲಿಲ್ಲ. ಸೊ ನನಗೇನು 100% ನಾನು ಹೋಗ್ಬೇಕಂತ ನನ್ನ ಮೈಂಡ್ ಹೇಳಿಲ್ಲ. ಸೊ ನಾನು ಹೋಗಿಲ್ಲ. ಇದು ಒನ್ ಆಫ್ ದಿ ಮೋಸ್ಟ್ ಡೆಡ್ಲಿಯೆಸ್ಟ್ ಸೆಕ್ಷನ್ಸ್ ಅಂತೆ ಮುಂಚೆ, ಬಟ್ ಇವಾಗ ಸ್ವಲ್ಪ ರೆಡಿ ಮಾಡಿದ್ದಾರೆ ನೋಡಿ ಹೆಂಗಿದೆ. ವಾಟರ್ ಕ್ರಾಸಿಂಗ್ ಯಪ್ಪ, ಕಲ್ಲು. ಎಂಡ್ಯೂರೋ ಪ್ರೋ ಹಾಕ್ಕೊಂಡಿದ್ದೀನಿ, ಏನೋ ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗತ್ತಂತೆ, ಆದರೆ ಸಾಕಪ್ಪ. ಶೂ ಎಲ್ಲ ಓದ್ದೆ ಆಗೋಯ್ತು. ನಮ್ಮ ಸೆಟ್ಟಿಂಗ್ಸ್ ಇನ್ನೊಂದ್ಸತಿ ನೋಡ್ಬಿಡೋಣ ನೋಡಿ. ಎಂಡ್ಯೂರೋ ಪ್ರೋ ಇದೆ ಅಲ್ಲ, ಡೈನಮಿಕ್ ಟ್ರ್ಯಾಕ್ಷನ್ ಕಂಟ್ರೋಲ್ ಆ್ಯಂಡ್ ವೀಲಿ ಸಪ್ರೆಷನ್. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಇನ್ ಆಫ್ ರೋಡ್ ಮೋಡ್ ವಿತ್ ಆಫ್ ರೋಡ್ ಟೈರ್ಸ್, ವೀಲಿ ನಾಟ್ ಸಪ್ರೆಸ್ಡ್. ಸೆಟ್ಟಿಂಗ್ ಫಾರ್ ಆಫ್ ರೋಡ್ ಯೂಸ್, ಲೈಟ್ ವಿಲಿ ಪಾಸಿಬಲ್. ಅಷ್ಟೇ ಇದರಲ್ಲೇ ಇರಲಿ. ABS ಫಾರ್ ಆಫ್ ರೋಡ್, ಇದರಲ್ಲಿ ಏನೇನಿದೆ. ಫ್ರಂಟ್ ಸ್ಲಿಪ್ ಲಿಮಿಟ್ಸ್ ಆಪ್ಟಿಮೈಸ್ಡ್ ಫಾರ್ ಆಫ್ ರೋಡ್ ಯೂಸ್ ವಿತ್ ರೋಡ್, ಫ್ರಂಟ್ ಸ್ಲಿಪ್ ಆಪ್ಟಿಮೈಸ್ಡ್ ಫಾರ್ ಆಫ್ ರೋಡ್ ಟೈರ್ಸ್, ಲಾಕಿಂಗ್ ಆಫ್ ವೇರ್ ವೀಲ್ಸ್ ಪಾಸಿಬಲ್, ಸ್ಲಿಪ್ ಲಿಮಿಟ್ಸ್ ಆಪ್ಟಿಮೈಸ್ಡ್ ಫಾರ್ ಆಫ್ ರೋಡ್ ಯೂಸ್ ವಿತ್ ರೋಡ್ ಟೈರ್ಸ್. ಏನು ಬೇಗ ಇಲ್ಲ ನಡೀರಿ, ಹೋಣ. ಇಂಜಿನ್ನ ಏನಂತೆ, ಸೆಟ್ಟಿಂಗ್ ಫಾರ್ ಆಪ್ಟಿಮಮ್ ಥ್ರಾಟಲ್ ರೆಸ್ಪಾನ್ಸ್, ನೋ ಆಫ್ ಥ್ರಾಟಲ್ ಅಕೂಸ್ಟಿಕ್ಸ್, ರೈನು ಡೈನೋ ರೋಡಲ್ಲೇ ಇದೆ ನೋಡಿ. 9,984 ಇನ್ನೊಂದು 16 ಕಿಲೋಮೀಟರ್ ಅಷ್ಟೇ. 10,000. A few moments later. Ah, he is the one.
I told him. Finally, Rahul. Nice, bro. You did it in this. But this bike is not made for this place. Yeah, it is not. Oh, you knew that. I knew. Bringing on the UV. So how is the road till Sarchu, Rahul? Till Sarchu, it's good. There, I heard there's one big water crossing, 30 kilometers from here. There's no big water crossing. That's doable. Big one is after Sarchu and all that. I'm like, fuck, man. You're doing solo? No, no, my friends are there. They're coming. They're actually connected to Sena. Uh-huh. Okay. Okay. All right then, Rahul. Even we'll leave. Yeah, sure. Nice meeting you here. So guys, Rahul lo ill kanskondi idare middle of nowhere. Yes, boy. Middle of nowhere kanskondi idare super. Hengo naav inga attuta idivo avu ilita idare. Booza boy Rahul has done it in Booza. Chalo Rahul, bye bro. Yeah bro. Yeah. So nodidralla Booza boy Rahul great appa. ಮುಂದೆ ಯಾವುದೋ ರೋಡ್ಗಳು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದ ಬಟ್ ನಾವು ಹೋಗೋದು ಸರ್ಚು ಇವತ್ತು ಸೊ ಅಲ್ಲಿ ತನಕ ಚೆನ್ನಾಗಿದೆಯಂತೆ ಸೂಪರಪ್ಪ ಹಯಾಬೂಸಲ್ಲಿ ಬಂದಿದ್ದಾನಂದರೆ ರೆಸ್ಪೆಕ್ಟ್ ಅದು ಫ್ರಮ್ ಬ್ಯಾಂಗ್ಳೂರ್ ನಿಜವಾಗ್ಲೂ ಗ್ರೇಟ್ ನೋಡಿ ಅವ್ರ ಫ್ರೆಂಡ್ಸು ಇರ್ಬೋದು ಅನಿಸುತ್ತೆ ಹಾಂ ವಿ ಸ್ಟ್ರಾಮ್ ಅವ್ರ ಫ್ರೆಂಡೇ ಕರೆಕ್ಟ್ ವಿ ಸ್ಟ್ರಾಮು ಹಾರ್ಲೆ ಮತ್ತು ಇನ್ನು ಮುಂದೆ ಯಾರೋ ಗೊತ್ತಿಲ್ಲ So really nice meeting you, Booza boy Rahul. All the best for the rest of your journey. Aur yoga Bengaluru gortro andre ivat Manali ganta. So Manali inda ad yavudodo route thondu Bengaluru gortare. Naav inna ardha trip agide anusuthe ivaga ashte. ಆವಾಗಲೇ ರೆಕಾರ್ಡ್ ಆಗಿಲ್ಲ 10,000 kilometer ಕಂಪ್ಲೀಟ್ ನಮ್ಮ ಬೈಕಲ್ಲಿ F850 GS ಕಿಲೋಮೀಟರ್ ಕಂಪ್ಲೀಟ್ ಸೂಪರ್ ಫೀಲಿಂಗ್ ಅಪ್ಪ ಐ ಥಿಂಕ್ ಇದೇ ಫಸ್ಟ್ ಬೈಕ್ ಅನ್ಸುತ್ತೆ ನಂದು 10,000 ಕಂಪ್ಲೀಟ್ ಆಗಿರೋದು ಫೋಟೋ ಹಾಕ್ತೀನಿ ನೋಡಿ 10,000 ಆಗಿದ ತಕ್ಷಣ ನಿಲ್ಲಿಸ್ಬಿಟ್ಟು ಫೋಟೋ ಹಿಡಿದೆ ನಮ್ಮದೆಲ್ಲ ಫೋಟೋ ಬರೀ 1 or 2 minutes ಅಷ್ಟೆ ಬೇಗ ಬೇಗ ಆಗೋಗ್ಬೇಕು ಓಹೋ ಇಲ್ಲಿ ನೋಡಿ ಪ್ಯಾಚ್ ಈ ಥರದ್ದೆಲ್ಲ ಪೀಸ್ ಆಫ್ ಕೇಕ್ ಈ ಬೈಕ್ಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದ್ರೂ ಸಾಕು ಆರಾಮಾಗಿ ಕ್ರಾಸ್ ಮಾಡಿಬಿಡ್ಬೋದು ಅವೆಲ್ಲ ಏನೂ ಇಲ್ಲ ಚಿಕ್ಕ ಚಿಕ್ಕದವು ಸೊ ಬೇರ್ ಮಿನಿಮಮ್ ನಾಲೆಜ್ ಬೈಕ್ದು ಹ್ಯಾಂಡ್ಲಿಂಗ್ ಹೆಂಗೆ ಏನು ಅಂತ ಗೊತ್ತಿದ್ರೆ ಪೀಸ್ಫುಲ್ಲಾಗಿ ಕ್ರಾಸ್ ಮಾಡ್ಬೋದು ನೋಡಿ ಎಲ್ಲರೂ ಇದೆ ಬಾರಾಲ ಚಾಲ ಪಾಸ್ ಆಲ್ಟಿಟ್ಯೂಡ್ 4,850 meters ಹದಿನಾರು ಸಾವಿರ ಅಡಿ ಆಲ್ಮೋಸ್ಟ್ 4,850 meters ಅಂದರೆ ಯಾವುದು ಹಾಂ 500 feet ಕಮ್ಮಿ 912 ಆಲ್ಮೋಸ್ಟ್ ಸಿಕ್ಸ್ ಹಾಂ ನಾಳೆ ತುಂಬ ಪಾಸ್ಗಳಿದೆ ಇವತ್ತಿಗಿದೆ ಪಾಸ್ ಇದೇ ಎಲ್ಲ ಹೇಳಿದ್ದು ಬಿಗ್ ವಾಟರ್ ಕ್ರಾಸಿಂಗ್ Thank you.
Hello, pa. Okay, come on. Come on, Gautam. Come on. Yes. One kade almost fifth bike. Here, biggest water crossing. Come on. Come on. Super. Come on, come on. Come on! Yes! Kider tak? Abhi, aaj. Hum bhi sarchu. Oh, yo! Yappa! ಅವನ ಅಯಾಬುಸಲ್ ಅದ್ರಲ್ಲಿ ಹಿಂಗ್ ಬಂದ ಇದೆ ಅನ್ಸತ್ತ ಅವ್ನು ಹೇಳಿದ್ದು ಕ್ರೇಜಿ ಅಡ್ವೆಂಚರ್ ಆಯ್ತು ಇವತ್ತು ಫುಲ್ ಒಂಥರ ಖುಷಿ ಏನೋ ಒಂದು ಅಚೀವ್ಮೆಂಟ್ ಮಾಡ್ದಂಗಿದೆ ಇದು ಎಲ್ಲರೂ ಹೇಳಿದ್ರು ಈ ರೋಡಲ್ಲಿ ಒಂದು ದೊಡ್ಡ ವಾಟರ್ ಕ್ರಾಸಿಂಗ್ ಇದೆ ತುಂಬಾನೇ ಕೇರ್ಫುಲ್ ಆಗಿ ಹೋಗ್ಬೇಕು ಅಂತ ಸರಿ ಬೈಕ್ನ ಆ ಫ್ಲೋಗೆ ಪುಷ್ ಆಗ್ತಾ ಇದೆ ರೈಟ್ ಸೈಡ್ಗೆ ಇವೆಂಟ್ ಹಿಂಗೆ 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 ಆಯ್ತಪ್ಪ ಒಳ್ಳೆ ಎಕ್ಸ್ಪೀರಿಯನ್ಸ್ ಸೂಪರ್ ಜೋರ್ಜೆ ಕ್ಯಾಮ್ಸು ಅವಾಗಲೇ ಬೆಳಕಿದ್ದಾಗ ಬ್ಲಾಗ್ ಮಾಡೋಕ್ಕಾಗಿಲ್ಲ ಬ್ಯಾಕ್ ಇಟ್ಕೊಂಬಿಡ್ತು ಗ್ರೂಪಲ್ಲಿ ಕೂತಿದ್ದಾರೆ ಆ್ಯಂಡ್ ಬೊಫೆ ಸಿಸ್ಟಮ್ ನೋಡಿ ಹೊರಗಡೆದೆಲ್ಲ ನಾಳೆ ಬೆಳಗ್ಗೆ ಸನ್ಲೈಟ್ ಬಂದಾಗ ಕಂಟಿನ್ಯೂ ಮಾಡ್ತೀನಿ